ಮಕ್ಕಳ ಮಾರಾಟ ಜಾಲ ವಿರುದ್ಧ ಪೊಲೀಸರ ಸೀಕ್ರೆಟ್ ಆಪರೇಷನ್ ನಡೆದಿದ್ದು ಹೇಗೆ? ಮುಂಬೈನಿಂದ ಮಕ್ಕಳನ್ನ ಕದ್ದು ಬೆಂಗಳೂರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಮಾರಾಟ ಮಾಡುವ ಜಾಲವನ್ನು ದಕ್ಷಿಣ ವಿಭಾಗದ ಪೊಲೀಸರು ಪತ್ತೆ ಮಾಡಿದ್ದಾರೆ. ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಮಗು ಕಳ್ಳತರಣ ಪ್ರಕರಣದ ಜಾಡ ಹಿಡಿದು ತನಿಖೆ ನಡೆಸಿದ ತಲಗಟ್ಟಪುರದ ಸಬ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಕ್ಕಳ ಮಾರಾಟ ಕರಾಳ ದಂಧೆ ಪತ್ತೆ ಮಾಡಿದ್ದಾರೆ. ಮಗು ಖರೀದಿಸುವವರ ಸೋಗಿನಲ್ಲಿ ರಹಸ್ಯ ಕಾರ್ಯಾಚರಣೆ ನಡೆಸಿ ದಂಧೆಯ ಕಿಂಗ್ ಪಿನ್ ಸೇರಿದಂತೆ ಆರೋಪಿಗಳನ್ನು ಬಂಧಿಸಿ ಒಂದು ತಿಂಗಳ ಕೂಸನ್ನ ರಕ್ಷಣೆ ಮಾಡಿದ್ದಾರೆ. ಮುಂಬೈಯಲ್ಲಿ ಬಡತನದಲ್ಲಿರುವ ಪೋಷಕರನ್ನ ಪತ್ತೆ ಮಾಡಿ ಕಡಿಮೆ ಬೆಲೆ ಕೊಟ್ಟು ಮಕ್ಕಳನ್ನ ಖರೀದಿ ಮಾಡಿ ಬೆಂಗಳೂರಿಗೆ ಕರೆತರುವ ಕಾರ್ಯದಲ್ಲಿ ಒಂದು ಗ್ಯಾಂಗ್ ನಿರತವಾಗಿದೆ. ಇದಕ್ಕೆ ಸಹಕಾರವಾಗಿ ಬೆಂಗಳೂರಿನಲ್ಲಿ ಮಕ್ಕಳು ಇಲ್ಲದ ಪೋಷಕರನ್ನ ಪತ್ತೆ ಮಾಡಿ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ಮಗುವನ್ನ ಕೊಡುವ ಕಾರ್ಯದಲ್ಲಿ ಮತ್ತೊಂದು ಗ್ಯಾಂಗ್ ನಿರತವಾಗಿತ್ತು. ಬಾಂಬೆ ಟು ಬೆಂಗಳೂರುವರೆಗೆ ಹಬ್ಬಿರುವ ಮಕ್ಕಳ ಮಾರಾಟ ಜಾಲದ ಆರೋಪಿಗಳಾದ ಹೊಂಗಸಂದ್ರದ ನಿವಾಸಿ ರಂಜನಾ, ವಿಲ್ಸನ್ ಗಾರ್ಡನ್ ನಿವಾಸಿ ದೇವಿ ಷಣ್ಮುಗಮ್ಮ, ಮುಂಬೈ ನಿವಾಸಿ ಶಂಕರ್ ದಾಮೋದರ್ ನಾಯರ್, ಧನಲಕ್ಷ್ಮಿ ಹಾಗೂ ಜನಾರ್ದನ್ ಬಂಧಿತ ಆರೋಪಿಗಳು. ಇವರು 3 ಲಕ್ಷ ರೂಪಾಯಿಗೆ ಮಾರಾಟ ಮಾಡಲು ಬಾಂಬೆಯಿಂದ ತಂದಿದ್ದ 1 ತಿಂಗಳ ಕೂಸನ್ನ ರಕ್ಷಿಸಿದ್ದಾರೆ. ಈ ಸಂಬಂಧ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಲಾಗಿದೆ. ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದಾಗ ಬಾಡಿಗೆ ತಾಯಿ ಮೂಲಕ ಮಗುವನ್ನು ಎತ್ತಿಕೊಡುತ್ತೇವೆ ಎಂದು ನಂಬಿಸಿ ಲಕ್ಷ ಲಕ್ಷ ಹಣ ಪಡೆಯುತ್ತಿದ್ದರು. ಮಕ್ಕಳು ಇಲ್ಲದ ದಂಪತಿಗಳನ್ನು ಟಾರ್ಗೆಟ್ ಮಾಡುತ್ತಿದ್ದರು. ಹೀಗೆ ಅವರಿಂದ ಹಣ ಪಡೆದು ಬಾಂಬೆ ಸೇರಿದಂತೆ ಇತರೆ ಕಡೆ ಬಡ ದಂಪತಿಗಳನ್ನು ಗುರುತಿಸಿ ಅವರಿಂದ ಮಕ್ಕಳನ್ನು ಖರೀದಿಸಿ ಬೆಂಗಳೂರಿನಲ್ಲಿ ಮಾರಾಟ ಮಾಡುತ್ತಿದ್ದರು. ಹಲವು ವರ್ಷಗಳಿಂದಲೂ ಈ ಜಾಲ ಸಕ್ರಿಯವಾಗಿತ್ತು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.